ನೆನೆ ವೇದಿಕೆ ಮೇಲೆ ಕಣ್ಣೀರ ಹೊಳೆ ಹರಿಸಿದ ಅನುಶ್ರೀ ಅಯ್ಯೋ ಕಾರಣ ತಿಳಿದೆ ನೀವು ಕೂಡ ಕಣ್ಣೀರು ಬರುತ್ತೆ ಕಣ್ರಿ ಅದು ವಿಷಯ ಈ ವಿಷಯ ಏನು ಅಂತ ನೋಡೋಣ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಅನ್ನು ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ನಟ ಪುನೀತ್ ರಾಜಕುಮಾರ್ ಅವರು ಅಳಿದ ನೋವಂತೂ ಇನ್ನೂ ಮಾಸಿಲ್ಲ ಸ್ಯಾಂಡಲ್ವುಡ್ ನಲ್ಲಿ ಇವತ್ತಿಗೂ ಕೂಡ ಪುನೀತ್ ರಾಜಕುಮಾರ್ ಅವರು ನೆನೆದು ಕಣ್ಣಿಡುತ್ತಿದೆ ಇಡೀ ಚಿತ್ರರಂಗ ಅದರಲ್ಲೂ ನಿರೂಪಕಿ ಹಾಗೂ ನಟಿ ಅನುಶ್ರೀ ಅವರ ವಿಷಯಕ್ಕೆ ಬಂದರೆ ಪುನೀತ್ ಅವರ ಬಹುದೊಡ್ಡ ಅಭಿಮಾನಿಯಾಗಿರುವ ಅವರು ಪುನೀತ್ ಬಗ್ಗೆ ಯಾರೇ ಮಾತನಾಡಿದರೂ ಭಾವುಕರಾಗುತ್ತಾರೆ ಜೀವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸರಿಗಮಪ ಕಾರ್ಯಕ್ರಮ ಹೆಚ್ಚು ಹೆಚ್ಚು ಫೇಮಸ್ ಆಗುತ್ತಿರುವುದೇ ಅದರಲ್ಲಿ ಪ್ರಸಾರವಾಗುವ ಥೀಮ್ ಗೀತೆಗಳ ಮೇಲೆ ಹಳೆಯ ಹಾಗೂ ಹೊಸ ಹಾಡುಗಳ ಸಮ್ಮಿಶ್ರಣದಲ್ಲಿ ಇಲ್ಲಿ ಕಾಣಬಹುದು ಹಾಗೆ ಸ್ಪರ್ಧಿಗಳ ಗಾಯನದ ಜೊತೆಗೆ ಗಾಯಕ ವಿಜಯ ಪ್ರಕಾಶ್ ನಾದಬ್ರಹ್ಮ ಅಂಶಲೇಖ ಹಾಗೂ ಅವರುಗಳ ಗಾಯನ ಹಾಗೂ ಗಾಯನ ಲೋಕದಲ್ಲಿ ಅದರಲ್ಲೂ ಚಿತ್ರರಂಗದಲ್ಲಿ ಅವರ ಅನುಭವ ಆಸಕ್ತಿಗಳು ಹುಟ್ಟು ಹಾಕುತ್ತೆ ಮನರಂಜನೆಯನ್ನು ನೀಡುತ್ತೆ ಹೌದು ಕೇವಲ ಗಾಯನ ಮಾತ್ರವಲ್ಲದೆ ಸಿನಿಮಾ ದಿಗ್ಗಜರುಗಳನ್ನು ವೇದಿಕೆ ಮೇಲೆ ಕರೆಸುವ ಸರಿಗಮಪ ಗಾಯನ ಕಾರ್ಯಕ್ರಮ ಅದೆಷ್ಟು ಬಾರಿ ಪ್ರಸಾರವಾದರೂ ವೀಕ್ಷಿಸುತ್ತಾರೆ ಕಿರುತೆರೆಯಲ್ಲಿ ಅಷ್ಟು ಚಾಪು ಮೂಡಿಸಿರುವ ಈ ಕಾರ್ಯಕ್ರಮ ಈ ಬಾರಿ ಇನ್ನಷ್ಟು ರಂಗೇರಿದ್ದು ನಟ ನಿರ್ದೇಶಕ ನಿರ್ಮಾಪಕ ವಿ ರವಿಚಂದ್ರನ್ ಅವರ ಆಗಮನದಿಂದ ಅವರ ಚಿತ್ರರಂಗದ ಅನುಭವದ ಮಾತುಗಳು ಅತ್ಯಂತ ಆಕರ್ಷಣೀಯವಾಗಿದ್ದವು ಹಾಗೂ ಅವರು ಹಾಡುಗಳಿಗೆ ಸ್ಪರ್ಧಿಗಳು ಧ್ವನಿಯಾಗಿದ್ದು ರವಿಮಾಮನಿಗೂ ಖುಷಿ ತಂದಿತ್ತು ಇವೆಲ್ಲದರ ಜೊತೆಗೆ ಹಳೆಯ ಗಾಯಕಿಯರ ಬಗ್ಗೆ ಹಾಗೂ ಇತ್ತೀಚೆಗೆ ನಮ್ಮನ್ನು ಅಗಲಿ ಹಾಗೂ ಕನ್ನಡ ಚಿತ್ರರಂಗವನ್ನೇ ಒಂದರ್ಥದಲ್ಲಿ ಬಲಿದಾಗಿಸಿದ ನಟ ಪುನೀತ್ ರಾಜಕುಮಾರ್ ಅವರ ಬಗ್ಗೆ ರವಿಚಂದ್ರನ್ ಅವರ ಮಾತು ಉಪಸ್ಥಿತರಿದ್ದ ಎಲ್ಲರನ್ನ ಭಾವುಕರನ್ನಾಗಿಸಿತು ಕ್ರೇಜಿ ಸ್ಟಾರ್ ಹೇಳಿದಂತೆ ಪುನೀತ್ ರಾಜಕುಮಾರ್ ನಮಗೆಲ್ಲ ಒಂದು ಪಾಠ ಕಲಿಸಿ ಹೋಗಿದ್ದಾರೆ ನಾಳೆ ಅನ್ನೋದು ಬರೀ ಕನಸು ಮತ್ತು ಆಸೆ ಅಷ್ಟೇ ಭರವಸೆಯಂತೂ ಅಲ್ಲ ಅದು ಯಾವಾಗ ಬೇಕಾದರೂ ಮನುಷ್ಯ ಗುಡ್ ಬೈ ಹೇಳದೆ ಹೊರಟು ಹೋಗ್ತಾನೆ ಅಪ್ಪು ಗುಡ್ ಬೈನು ಹೇಳದೆ ಹೊರಟು ಹೋಗಿದ್ದಾರೆ ಎಷ್ಟು ಹಣ ಸಂಪಾದನೆ ಮಾಡಿ ಏನಾಗಬೇಕು ಈ ತರ ಪ್ರಪಂಚ ಇರಬೇಕಾದ್ರೆ ನಮಗೆ ಇನ್ನೇನು ಬೇಕು ನಗರಿ ಚೆನ್ನಾಗಿರಿ ಎಂದು ಈ ಮಾತು ಎಷ್ಟು ಸತ್ಯ ಅಲ್ವಾ ನಮ್ಮೆಲ್ಲರ ಜೀವನಕ್ಕೂ ಖಂಡಿತ ಅಪ್ಲೈ ಆಗುತ್ತೆ ಅಲ್ವಾ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪಾಗಿ ತಿಳಿಸಿ ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ವೀಕ್ಷಕರೇ ಥ್ಯಾಂಕ್ ಯು